ಎಣ್ಣೆಯನ್ನು ಬಳಸಿದ್ರೆ ನಿಮ್ಮ ಮುಖ ಸುಕ್ಕುಗಟ್ಟುವುದಿಲ್ಲ, ತಲೆಗೂದ್ಲು ಉದುರೋದಿಲ್ಲ, ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಆಗೋದಿಲ್ಲ. ದೇಹದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಯಾವುದಪ್ಪ ಇಂಥ ಬಹುಪಯೋಗಿ ಎಣ್ಣೆ, ಎಲ್ಲಿ ಸಿಗುತ್ತೆ, ತುಂಬಾ ಕಾಸ್ಟ್ಲಿ ಇರಬೇಕು ಅಂತಿದ್ದೀರಾ? ಇಲ್ಲ, ಇದು ನಿಮಗೆಲ್ಲರಿಗೂ ಗೊತ್ತಿರೋ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನೆಣ್ಣೆ. ಇತ್ತೀಚಿನ ದಿನಗಳಲ್ಲಿ ಸೂಪರ್ ಫುಡ್ ಎಂದು ಕರೆಯಲ್ಪಡುತ್ತಿರುವ ಈ ಕೊಬ್ಬರಿ ಎಣ್ಣೆಯ ವಿಶೇಷ ಗುಣಗಳು ಏನೇನು, ಯಾವೆಲ್ಲ ರೀತಿಯ ಕಾಯಿಲೆಗಳನ್ನು ಸಮಸ್ಯೆಗಳನ್ನು ನಿಯಂತ್ರಿಸುವಲ್ಲಿ ಈ ಕೊಬ್ಬರಿ ಎಣ್ಣೆ ಪ್ರಯೋಜನಕಾರಿಯಾಗಿದೆ ಎಂಬೆಲ್ಲ ಮಾಹಿತಿ ನಿಮ್ಮ ಸ್ಪೆಷಲ್ ರಿಪೋರ್ಟರ್ನಿಂದ. ನಾನು ಹುಟ್ಟಿದಾಗಿಂದ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡೋದ್ರಿಂದ ಒಳ್ಳೆಯದು ಕೊಬ್ಬರಿ ಎಣ್ಣೆ. ತಲೆ ಕೂದಲು ಚೆನ್ನಾಗಿ ಉದ್ದ ಬೆಳೆಯುತ್ತೆ, ಮತ್ತು ನಮ್ಮ ಹೆಲ್ತ್ಗೂ ಒಳ್ಳೆಯದು. ನಾವು ಯೂಶಲಾಗಿ ಕೊಬ್ಬರಿ ಎಲ್ಲ ಕಾಯಿಯೆಲ್ಲ ಸಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಾವು ಅಡುಗೆಗೂ ಯೂಸ್ ಮಾಡ್ತೀವಿ, ನಮ್ಮ ಡೈಲಿ ತಲೆಗೆ ದಿನ ಹಚ್ಚೋದ್ರಿಂದ ಇನ್ನು ಕೂದಲು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಇಡೀ ಭಾರತದಲ್ಲಿ ತೆಂಗಿನ ಮರ ನೋಡಿಲ್ಲದೆ ಇರೋರು ಯಾರೂ ಇಲ್ಲ ಎಂದು ಘಂಟಾಘೋಷವಾಗಿ ಹೇಳ್ಬೋದು. ಯಾಕೆಂದ್ರೆ ಪುಟ್ಟ ಮಕ್ಕಳು ಕೂಡ ತಾವು ಬರೆಯುವ ಮೊದಲ ಚಿತ್ರದಲ್ಲೇ ಸಾಮಾನ್ಯವಾಗಿ ಸೂರ್ಯ ಮತ್ತು ತೆಂಗಿನ ಮರಗಳನ್ನು ಬರೆಯುವುದನ್ನು ನಾವು ಕಾಣಬಹುದು. ಹೀಗಾಗಿ ನಮ್ಮ ದೇಶದಲ್ಲಿ ಕಲ್ಪವೃಕ್ಷವೆಂದು ಕರೆಸಿಕೊಳ್ಳೋ ಈ ತೆಂಗಿನ ಮರ ತುಂಬಾ ಹೆಸರುವಾಸಿ. ತೆಂಗಿನ ಮರದ ಪ್ರತಿಯೊಂದು ಭಾಗವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ತೆಂಗಿನ ಮರದ ಮಹತ್ವ ಮತ್ತು ವೈಶಿಷ್ಟ್ಯತೆ ಸಾರುವುದಕ್ಕಾಗಿಯೇ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕಿನಂದು ವಿಶ್ವ ತೆಂಗು ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಂತೂ ಎಲ್ಲಾ ಶುಭ ಕಾರ್ಯಗಳಿಂದ ಹಿಡಿದು ಅಡುಗೆಯವರೆಗೆ ತೆಂಗಿನಕಾಯಿ ಇರಲೇಬೇಕು. ಹಲವಾರು ಉತ್ತಮ ಗುಣಗಳನ್ನುಳ್ಳ ಎಳನೀರಂತೂ ಅಮೃತವೆಂದೇ ಹೇಳಬಹುದು. ಅದೇ ರೀತಿ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನೆಣ್ಣೆ ಕೂಡ ಅತ್ಯಂತ ಉಪಯುಕ್ತವಾಗಿದೆ. ಈ ಕೊಬ್ಬರಿ ಎಣ್ಣೆಯನ್ನು ಆಹಾರಕ್ಕಾಗಿ, ಸೌಂದರ್ಯ ವರ್ಧಕವಾಗಿ ಮತ್ತು ಔಷಧಿಯಾಗಿಯೂ ಬಳಸಲಾಗುತ್ತದೆ. ಕೊಬ್ಬರಿ ಎಣ್ಣೆ ಬಳಕೆಯಿಂದ ಕೂದಲ ಆರೋಗ್ಯ ಮತ್ತು ಚರ್ಮದ ಕೋಮಲತೆ ಹೆಚ್ಚುತ್ತದೆ. ಕೊಬ್ಬರಿ ಎಣ್ಣೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳಿಂದ ಕೂಡಿದೆ. ಕೊಬ್ಬರಿ ಎಣ್ಣೆ ಹಚ್ಚುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಮತ್ತು ಹೊಸ ಕೂದಲಿನ ಬೆಳವಣಿಗೆಗೂ ಕಾರಣವಾಗುತ್ತದೆ. ಮಹಿಳೆಯರು ಪುರುಷರೆನ್ನದೆ ಎಲ್ಲರನ್ನೂ ಕಾಡುವ ತಲೆ ಹೊಟ್ಟು ನಿವಾರಣೆಗೂ ಕೊಬ್ಬರಿ ಎಣ್ಣೆಯೇ ರಾಮಬಾಣ. ಕೂದಲಿಗೆ ಕಂಡೀಷನರ್ ರೀತಿಯಲ್ಲಿ ವರ್ತಿಸುವ ಕೊಬ್ಬರಿ ಎಣ್ಣೆ ಕೂದಲಿನಲ್ಲಿ ಪ್ರೋಟೀನ್ ನಷ್ಟವಾಗುವುದನ್ನು ತಪ್ಪಿಸುತ್ತದೆ. ನೈಟ್ ಟೈಮಲ್ಲಿ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ವಾಶ್ ಮಾಡೋದ್ರಿಂದ ಫೇಸ್ ಚೆನ್ನಾಗಿ ಗ್ಲೋ ಇರುತ್ತೆ, ಮತ್ತು ಸ್ಕಿನ್ನಲ್ಲಿರೋ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮಕ್ಕಳಿಗೂ ನಾವು ಈ ಚಳಿಗಾಲದಲ್ಲಿ ಮಕ್ಕಳಿಗೆಲ್ಲ ಸ್ಕಿನ್ಗೆ ಎಲ್ಲ ಒಡ್ತಾ ಎಲ್ಲ ಕಾಣುತ್ತೆ. ದಿನ ನೈಟ್ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಮಲಗೋದ್ರಿಂದ ಮಕ್ಕಳು ಸ್ಕಿನ್ ಎಲ್ಲನೂ ಚೆನ್ನಾಗಿ ಆ ಒಡ್ತ ಎಲ್ಲ ಕಡಿಮೆ ಆಗಿ ಚೆನ್ನಾಗಿರುತ್ತೆ ಮಕ್ಕಳು ಸ್ಕಿನ್ ಎಲ್ಲನೂ. ವಯಸ್ಸಿಗಿಂತಲೇ ಮುಂಚೆ ಚರ್ಮ ಸುಕ್ಕುಗಟ್ಟುವುದನ್ನು ತಡೆಯಲು ಕೊಬ್ಬರಿ ಎಣ್ಣೆಯ ಬಳಕೆಯಿಂದ ಸಾಧ್ಯ. ಕೊಬ್ಬರಿ ಎಣ್ಣೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಹಾಳಾಗುವುದನ್ನು ತಡೆಯುತ್ತವೆ. ಕೊಬ್ಬರಿ ಎಣ್ಣೆ ಉತ್ತಮ ಸನ್ಸ್ಕ್ರೀನ್ ಕೂಡ ಹೌದು. ಪ್ರತಿ ರಾತ್ರಿ ಮಲಗುವ ಮುನ್ನ ಕೊಬ್ಬರಿ ಎಣ್ಣೆ ಹಚ್ಚುವುದರಿಂದ ಕಣ್ಣ ಕೆಳಗಿನ ಕಪ್ಪು ಕಲೆಗಳು ಮಾಯವಾಗುತ್ತವೆ. ಉತ್ತಮ ಗುಣಮಟ್ಟದ ಕೊಬ್ಬರಿ ಎಣ್ಣೆ ಬಳಕೆಯಿಂದ ಚರ್ಮದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಚರ್ಮಕ್ಕೆ ಸಂಬಂಧಿಸಿದ ಸೋರಿಯಾಸಿಸ್ ಮತ್ತಿತರ ಚರ್ಮದ ಸೋಂಕುಗಳನ್ನು ಕೊಬ್ಬರಿ ಎಣ್ಣೆ ತಡೆಗಟ್ಟುತ್ತದೆ. ಮತ್ತೆ ಸೋರಸಿಸ್ ಅಂತ ಕೈಯಲ್ಲೆಲ್ಲ ಗಾಯ ಆಗುತ್ತೆ, ತುಂಬ ಜನಕ್ಕೆ ಆಗುತ್ತೆ, ಇದು ಸ್ಕಿನ್ ಡಿಸೀಸ್ ಅಂತಾರೆ. ಸೊ ಇದು ಟ್ರೀಟ್ಮೆಂಟ್ ಜೊತೆಗೇ ಕೊಬ್ಬರಿ ಎಣ್ಣೆ ಹಚ್ಕೊಳೋದ್ರಿಂದ ಡೈಲಿ ಇದು ಸ್ವಲ್ಪ ಲೈಕ್ 2-3 ಮಂತ್ಸಲ್ಲಿ ಒಳ್ಳೆ ರಿಸಲ್ಟ್ಸ್ ನೋಡ್ಬೋದು. ಏನಕ್ಕಂದರೆ ಈ ಕೋಕೋನಟ್ ಆಯಿಲು ಬೇಗ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ, ಮತ್ತು ಈ ಡ್ರೈನೆಸ್ನ ಆಗಕ್ಕೆ ಬಿಡಲ್ಲ, ಸ್ಕಿನ್ ಡ್ರೈ ಆಗಕ್ಕೆ ಬಿಡಲ್ಲ. ನಾವು ಬಳಸುವ ಎಲ್ಲಾ ರೀತಿಯ ಸೋಪು, ಶ್ಯಾಂಪೂ, ಲೋಷನ್ ಮತ್ತು ಕ್ರೀಮ್ಗಳಲ್ಲಿ ಕೊಬ್ಬರಿ ಎಣ್ಣೆಯೇ ಮೂಲ ವಸ್ತುವಾಗಿರುತ್ತದೆ.
ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ತಲೆಗೂದಲ ಆರೋಗ್ಯ ಹೆಚ್ಚುವುದರ ಜೊತೆಗೆ ಮಾನಸಿಕ ಒತ್ತಡವೂ ನಿವಾರಣೆಯಾಗುತ್ತದೆ. ಇವತ್ತು ಎಲ್ಲಾ ಕಡೆಯೂ ಸ್ಥೂಲಕಾಯ ಅಥವಾ ಬೊಜ್ಜಿನ ಸಮಸ್ಯೆ ಹೆಚ್ಚಾಗುತ್ತಿದೆ. ಕೊಬ್ಬರಿ ಎಣ್ಣೆಯಲ್ಲಿರುವ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ ಎಂಬ ಅಂಶ ದೇಹದ ಕೊಬ್ಬು ಕರಗಿಸಲು ನೆರವಾಗುತ್ತದೆ. ಕೊಬ್ಬರಿ ಎಣ್ಣೆ ಅಪಾಯಕಾರಿ ಸೂಕ್ಷ್ಮ ಜೀವಾಣುಗಳನ್ನು ಕೊಲ್ಲಬಲ್ಲದು. ಕೊಬ್ಬರಿ ಎಣ್ಣೆಯಲ್ಲಿರುವ ಲಾರಿಕ್ ಆಸಿಡ್ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ ಅನ್ನು ನಾಶ ಮಾಡಬಲ್ಲದು. ಕೆಲವರಲ್ಲಿ ಕೊಬ್ಬರಿ ಎಣ್ಣೆ ಬಳಕೆ ಹೃದಯದ ಆರೋಗ್ಯಕ್ಕೆ ಅಷ್ಟೇನು ಒಳ್ಳೆಯದಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಅದು ಸರಿಯಲ್ಲ. ಕೊಬ್ಬರಿ ಎಣ್ಣೆ HDL ಅಥವಾ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ತಡೆಗಟ್ಟಲು ನೆರವಾಗುತ್ತದೆ. ಕೊಬ್ಬರಿ ಎಣ್ಣೆಯಲ್ಲಿರುವ ಲಾರಿಕ್ ಆಸಿಡ್ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಿಸುತ್ತದೆ ಮತ್ತು ರಕ್ತದ ಒತ್ತಡ ಹೆಚ್ಚಾಗುವುದನ್ನು ತಪ್ಪಿಸುತ್ತದೆ. ಕೊಬ್ಬರಿ ಎಣ್ಣೆಯಿಂದ ತುಂಬಾನೇ ಉಪಯೋಗ ಇದೆ. ಅದು ನಾವು ಒಂದು ಕುಕ್ಕಿಂಗಲ್ಲಾಗ್ಬೋದು ಅಥವಾ ನಮ್ಮ ಬಾಡಿಯಲ್ಲಿ ಯೂಸ್ ಮಾಡ್ಬೋದು ಮಾಯಿಶ್ಚರೈಸಿಂಗ್ ಕ್ರೀಮ್ ಥರ. ಆಮೇಲೆ ಎಷ್ಟೊಂದು ಕಾಯಿಲೆಗಳಿಗೆ ನಮಗೇ ಗೊತ್ತಿಲ್ಲ ಅದು ಯೂಸ್ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಆಮೇಲೆ ಹಾಗೆಯೇ ಕೊಬ್ಬರಿ ಎಣ್ಣೆ ಟೆಂಪರೇಚರು ಜಾಸ್ತಿ ಇರೋದ್ರಿಂದ ಅದು ಬೇಗ ಕುಕ್ ಆಗುತ್ತೆ. ಆಲ್ಝೈಮರ್ ಅಥವಾ ಮರೆಗುಳಿ ಕಾಯಿಲೆ ತಡೆಗಟ್ಟುವಲ್ಲಿಯೂ ಕೊಬ್ಬರಿ ಎಣ್ಣೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂದು ತಿಳಿದು ಬಂದಿದೆ. ಸಾಮಾನ್ಯವಾಗಿ ಹೊಟ್ಟೆ ಮತ್ತು ಕಿಬ್ಬೊಟ್ಟೆಯಲ್ಲಿ ಶೇಖರಣೆಯಾಗುವ ಕೊಬ್ಬನ್ನು ಕರಗಿಸುವಲ್ಲಿ ಕೊಬ್ಬರಿ ಎಣ್ಣೆ ಪ್ರಯೋಜನಕಾರಿಯಾಗಿದೆ. ಕೊಬ್ಬರಿ ಎಣ್ಣೆ ಸೇವನೆ ಫಿಟ್ಸ್ ಅಥವಾ ಮೂರ್ಛೆ ರೋಗ ಬರುವುದನ್ನು ತಡೆಗಟ್ಟುವಲ್ಲಿಯೂ ನೆರವಾಗುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ನೆರವಾಗುವ ಕೊಬ್ಬರಿ ಎಣ್ಣೆ ಇನ್ಸುಲಿನ್ ಉತ್ಪಾದನೆಗೆ ಕೊಡುಗೆ ನೀಡುತ್ತದೆ. ರಕ್ತದಲ್ಲಿನ ಗ್ಲೂಕೋಸ್ ಅಂಶವನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುವುದಕ್ಕೆ ಉತ್ತೇಜನ ನೀಡಿ ಡಯಾಬಿಟೀಸ್ ಅಥವಾ ಮಧುಮೇಹ ಸಮಸ್ಯೆ ತಡೆಗಟ್ಟಲು ಕಾರಣವಾಗುತ್ತದೆ. ಡಯಾಬಿಟಿಸ್ ಇರೋರಿಗೆ ಈ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಆಮೇಲೆ ಇದು ರೂಮ್ ಟೆಂಪರೇಚರಲ್ಲಿರುತ್ತೆ. ಸಾಮಾನ್ಯವಾಗಿ ಯಾವುದೇ ಎಣ್ಣೆ ತೊಗೊಂಡ್ರೆ ಆಯಿಲ್ ಅಂದರೆ ಲಿಕ್ವಿಡ್ ಆಗಿರುತ್ತೆ, ಲೈಕ್ ಆಯಿಲಿವ್ ಆಯಿಲು, ಸಫೋಲಾ ಆ ಥರದ್ದೆಲ್ಲ ತೊಗೊಂಡ್ರೆ. ಈ ಕೊಬ್ಬರಿ ಎಣ್ಣೆದು ಏನಂದರೆ ಇದು ಒಂದು ಬಟರ್ ಥರ ಇರುತ್ತೆ, ಅಂದರೆ ಸಾಲಿಡ್ ಆಗಿರುತ್ತೆ. ಮತ್ತು ಟೆಂಪರೇಚರ್ ರೇಸ್ ಆದಂಗೆ ಇದು ಲಿಕ್ವಿಡ್ ಆಗ್ತಾ ಹೋಗುತ್ತೆ. ಅಥ್ಲೀಟ್ಗಳು ಮತ್ತು ಬಾಡಿ ಬಿಲ್ಡರ್ಗಳು ತಮ್ಮ ಆಹಾರದಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಹೆಚ್ಚಾಗಿ ಬಳಸುತ್ತಾರೆ. ಏಕೆಂದರೆ ಕೊಬ್ಬರಿ ಎಣ್ಣೆಯಲ್ಲಿ ವೈದ್ಯಕೀಯ ಗುಣಗಳುಳ್ಳ ಫ್ಯಾಟಿ ಆಸಿಡ್ಸ್ ಇರುತ್ತದೆ. ಆದರೆ ಇತರೆ ಎಣ್ಣೆಗಳಿಗಿಂತ ಕಡಿಮೆ ಕ್ಯಾಲೋರಿಗಳಿರುತ್ತವೆ. ಕೊಬ್ಬರಿ ಎಣ್ಣೆಯಲ್ಲಿರುವ ಕೊಬ್ಬು ಸುಲಭವಾಗಿ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಮತ್ತೊಂದು ಕುತೂಹಲಕರ ವಿಚಾರವೆಂದರೆ ಕೊಬ್ಬರಿ ಎಣ್ಣೆ ನಿಮ್ಮ ಹಸಿವನ್ನು ಒಂದಿಷ್ಟು ಕಡಿಮೆ ಮಾಡಬಲ್ಲದು, ಏಕೆಂದರೆ ಅದು ಹೆಚ್ಚಿನ ಮಟ್ಟಿಗೆ ಶಕ್ತಿ ನೀಡುತ್ತದೆ. ಆಹಾರದಲ್ಲಿ ಕೊಬ್ಬರಿ ಎಣ್ಣೆ ಬಳಕೆ ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಲಿವರ್ ಮತ್ತು ಕಿಡ್ನಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ತಪ್ಪಿಸುವಲ್ಲಿಯೂ ಕೊಬ್ಬರಿ ಎಣ್ಣೆಯಲ್ಲಿನ ಉತ್ತಮ ಅಂಶಗಳು ಲಾಭದಾಯಕವಾಗಿವೆ. ಕೊಬ್ಬರಿ ಎಣ್ಣೆ ದೇಹದ ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಜಾಸ್ತಿ ಸ್ಕಿನ್ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ಸೊ ಅಂದರೆ ಸ್ಕಿನ್ ಉದುರುತ್ತಾ ಇರುತ್ತೆ ಪೌಡರ್ ಥರ. ಸೊ ಅವ್ರಿಗೇನು ಸಜೆಸ್ಟ್ ಮಾಡ್ತಾರೆ ಅಂದರೆ ಸ್ನಾನ ಆಗಿದ ತಕ್ಷಣ ಈ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ ಬಾಡಿಗೆಲ್ಲ. ಆಮೇಲೆ ನಿಮ್ಗೆ ಗೊತ್ತಿರೋಂಗೆ ಲಿಪ್ಸ್ಗೆ ಹಾಕ್ತಾರೆ ಒಡೆದೋಗಿದ್ರೆ. ಆಮೇಲೆ ಎಲ್ಲ ಕಾಸ್ಮೆಟಿಕ್ ಪ್ರಾಡಕ್ಟ್ಸಲ್ಲಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾರೆ. ಕೊಬ್ಬರಿ ಎಣ್ಣೆಯ ಬಳಕೆಯಿಂದ ಆರೋಗ್ಯಕ್ಕೆ ಆಗಬಹುದಾದ ಹಲವಾರು ಲಾಭಗಳನ್ನು ಭಾರತವೂ ಸೇರಿದಂತೆ ಜಗತ್ತಿನಾದ್ಯಂತ ಎಲ್ಲರೂ ಕಂಡುಕೊಳ್ಳುತ್ತಿದ್ದಾರೆ. ಹಾಗಾಗಿ ಸೌಂದರ್ಯ ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೊಬ್ಬರಿ ಎಣ್ಣೆ ಬಳಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗುತ್ತಿದೆ. ಆದರೆ ನಾವು ಉತ್ತಮ ಗುಣಮಟ್ಟದ ಕೊಬ್ಬರಿ ಎಣ್ಣೆ ಬಳಸಿದಲ್ಲಿ ಮಾತ್ರವೇ ಅದರಲ್ಲಿನ ಒಳ್ಳೆಯ ಗುಣಗಳ ಲಾಭವನ್ನು ಪಡೆಯಲು ಸಾಧ್ಯ. ಕಲಬೆರಕೆ ಎಣ್ಣೆ ಬಳಸಿದರೆ ಯಾವುದೇ ರೀತಿಯ ಲಾಭಗಳು ದೊರೆಯುವುದಿಲ್ಲ ಅನ್ನುವುದನ್ನು ನಾವು ಇಲ್ಲಿ ನೆನಪಿಡಬೇಕು.
ಇದರ ಜೊತೆಗೆ ನಾವು ಸಾಧ್ಯವಾದಷ್ಟು ಸಂಸ್ಕರಿತ ಕೊಬ್ಬರಿ ಎಣ್ಣೆಯ ಬದಲಿಗೆ ಸಾವಯವ ಪದ್ಧತಿಯಲ್ಲಿ ಬೆಳೆದ ತೆಂಗು ಅಥವಾ ಕೊಬ್ಬರಿಯಿಂದ ತಯಾರಿಸಿದ ಎಣ್ಣೆ ಬಳಸಬೇಕು. ಎಣ್ಣೆ ತಯಾರಿಕೆ ಮತ್ತು ಶುದ್ಧೀಕರಣ ಪ್ರಕ್ರಿಯೆಯಲ್ಲೂ ರಾಸಾಯನಿಕ ಪದಾರ್ಥಗಳನ್ನು ಬಳಸದಿರುವಂತಹ ಎಣ್ಣೆಯೇ ಉತ್ತಮವೆಂದು ಹೇಳಬಹುದು.